ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಾಗೆ ದೇವರ ಪೂಜೆ, ವೈದಿಕ ಆಚರಣೆ, ಯಜ್ಞ ಯಜ್ಞಾದಿಗಳಿಗೆ ಸಂಬಂಧಪಟ್ಟಂತಹ ವಿಶೇಷ ವಿಚಾರದ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಶೇಷವಾದಂತಹ ವಿಚಾರ ಏನು? ಏಕಾದಶಿ ವ್ರತ, ಈ ವ್ರತವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದರ ಕುರಿತಾಗಿ, ಹಾಗೆ ವ್ರತದ ವಿಶೇಷತೆಗಳು ಏನೇನು, ಇದರ ಜೊತೆಗೆ ನಿರ್ಜಲ ಉಪವಾಸ ಅಂದರೆ ಏನು, ಹೇಗೆ ಮಾಡಬೇಕು, ಸೊ ಸಂಪೂರ್ಣ ವಿವರಗಳನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗುರೂಜಿಯವರು ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಮೊದಲಿಗೆ ನಾವು ಅವರನ್ನು ಸ್ವಾಗತಿಸೋಣ. ನನ್ನ ಜೊತೆ ಇದ್ದಾರೆ 900 ಹೆಚ್ಚು ಗಣಹೋಮ, ಹಾಗೆ 2500 ಹೆಚ್ಚು ಚಂಡಿ ಹೋಮ ನಡೆಸಿ ಚಂಡಿ ಭಟ್ರು ಅಂತಲೇ ಪ್ರಸಿದ್ಧಿ ಪಡೆದುಕೊಂಡಿರುವ ಮೂಕಾಂಬಿಕೆಯ ಪಾದ ಸೇವಕರಾಗಿರುವಂತಹ ಅರವಿಂದ ಭಟ್ರು. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ಮೊದಲನೇದಾಗಿ ನಾವು ಕಾರ್ಯಕ್ರಮವನ್ನ ಎಂದಿನಂತೆ ದೇವಿಯ ಸ್ತುತಿಯೊಂದಿಗೆ ಆರಂಭ ಮಾಡೋಣ. ಭಾಸ್ವದ್ರತ್ನಾಭರಣವಸನಾಲಂಕೃತೇ ಚಾರುಹಸ್ತೈ ಶಂಖಂ ಚಕ್ರಂ ವರನಮಭಯಂ ಸಂಮಹಂತಿ ತ್ರಿನೇತ್ರೇ ಹೇಮ ಪ್ರಖ್ಯೇ ಪ್ರಣತವರ ಸಂಧಾತ್ರೇ ಪದ್ಮಾಸನಸ್ತೇ ಕಾರುಣ್ಯಾಬ್ಧೇ ಭಗವತಿ ಮಹಾಲಕ್ಷ್ಮೀ ಮಾಂ ರಕ್ಷ ನಿತ್ಯಂ ಶ್ರೀ ಗುರವೇ ನಮಃ ಗಣಾಧಿಪತಯೇ ನಮಃ ವಾಗ್ದೇವೀ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮಾಧಿದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ ಸದುಗುರುಚರಣಾರವಿಂದಾಭ್ಯಾಂ ನಮಃ. ಗುರುಜಿ, ಮೊದಲನೇದಾಗಿ ನಾವು ಏಕಾದಶಿ ವ್ರತದ ಮಹಾತ್ಮೆ ಕುರಿತಾಗಿ ತಿಳ್ಕೊಳ್ಳೋಣ. ಅಂದರೆ ಈ ವ್ರತ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾತಕ್ಕೋಸ್ಕರ ಈ ವ್ರತವನ್ನು ಮಾಡ್ತಾರೆ ಅಂತ? ಸಹೃದಯಿಗಳೇ, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಛತಿ. ಆಕಾಶದಿಂದ ಭೂಮಿಗೆ ಬಂದಂತಹ ಮಳೆ ಅಥವಾ ನೀರು, ಅದು ತೊರೆಯಾಗಿ ನದಿಯಾಗಿ ಕೊನೆಗೆ ಸಮುದ್ರವನ್ನು ಸೇರ್ತದೆ. ಅಂದರೆ ಯಾವ ರೀತಿಯಾಗಿ ಜಲವೆಲ್ಲವೂ ಸೇರಿ ಸಮುದ್ರವನ್ನು ಸೇರ್ತದೋ ತದ್ರೀತಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ. ನಾವು ಭಗವಂತನನ್ನು, ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನನ್ನು ನಮ್ಮ ಸನಾತನ ಧರ್ಮದಲ್ಲಿ ಕುಲದೇವತ, ಇಷ್ಟದೇವತ, ಗ್ರಾಮದೇವತ, ಬೇರೆ ಬೇರೆ ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡುತ್ತೇವೆ. ನಾವು ಯಾವುದೇ ಸ್ವರೂಪದಲ್ಲಿ ಆರಾಧನೆ ಮಾಡಿದರೂ, ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದರೂ, ಯಾವುದೇ ನಾಮವನ್ನು ಹೇಳಿಕೊಂಡ್ರೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ ಕೇಶವ ಅಂತೇಳಿದ್ರೆ ಆ ಸತಚಿತ್ತಾನಂದ ಸ್ವರೂಪಿಯಾದಂತಹ ಶ್ರೀಮನ್ನಾರಾಯಣ. ನಾವು ಈ ಕರೆಂಟನ್ನು ಬೇರೆ ಬೇರೆ ಲೈಟ್ ಇರ್ಬೋದು, ಫ್ಯಾನ್ ಇರ್ಬೋದು, ಇನ್ನೊಂದಿರ್ಬೋದು ಉಪಕರಣ ಬೇರೆ ಬೇರೆ ಸ್ವರೂಪದಲ್ಲಿ ಉಪಯೋಗವನ್ನು ಪಡೆದರೂ ಕೂಡ ಅದರೊಳಗಡೆ ಇರೋದು ಒಂದೇ ವಿದ್ಯುತ್. ಹಾಗೆಯೇ ವ್ರತಗಳು, ಹಾಗೆ ಕಾಮ್ಯ ವ್ರತಗಳು ಅಂತ ಹೇಳಿದೆ. ಯಾವುದು ಕಾಮ್ಯ ವ್ರತ? ನಾವೀಗ ಸತ್ಯನಾರಾಯಣ ವ್ರತ ಮಾಡ್ತೇವೆ, ಸಂಕಷ್ಟಹರ ಚತುರ್ಥಿ ವ್ರತ ಮಾಡ್ತೇವೆ, ಜ್ಯೇಷ್ಠಾದೇವಿ ವ್ರತ ಮಾಡ್ತೇವೆ, ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೇವೆ. ಇದೆಲ್ಲ ಕಾಮ್ಯ ವ್ರತಗಳು, ಒಂದೊಂದು ಉದ್ದೇಶ, ಇಂಥದ್ದಕ್ಕೋಸ್ಕರ ಇಂಥ ವ್ರತವನ್ನು ಮಾಡುವಂಥದ್ದು ಅಂತ. ಅದೇ ರೀತಿಯಾಗಿ ಪ್ರಾಯಶ್ಚಿತ್ತ ವ್ರತಗಳಿದೆ, ಚಾಂದ್ರಾಯಣಾದಿ ಪ್ರಾಯಶ್ಚಿತ್ತಗಳು ಪಾಪ ಕ್ಷಯ ಆಗುವುದಕ್ಕೋಸ್ಕರ ಇರುವಂಥದ್ದು. ಆದರೆ ಏಕಾದಶಿ ವ್ರತ ಅನ್ನುವಂಥದ್ದು ನಮಗೆ ಎಲ್ಲ ರೀತಿಯಾದಂತಹ ಕಾಮನೆಗಳನ್ನೂ ಕೊಟ್ಟು ಪ್ರಾಯಶ್ಚಿತ್ತವನ್ನೂ ಮಾಡಿ ಜೊತೆಗೆ ಆ ಸತ್ ಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನೆಡೆಗೆ ಸಾಗುವಂಥ ಯೋಗವನ್ನು, ಭಾಗ್ಯವನ್ನು, ಮೋಕ್ಷ ಮಾರ್ಗವನ್ನು ಕೂಡ ಆ ಏಕಾದಶಿ ವ್ರತವೊಂದರಿಂದ ನಾವು ಪಡ್ಕೊಳ್ಬೋದು. ದಶಮಿಯ ಶುಕ್ಲಪಕ್ಷದ ದಶಮಿಯ ಮರುದಿವಸ ಬರುವಂತಹ ಏಕಾದಶಿ ಅಂದರೆ ಶುದ್ಧ ಏಕಾದಶಿ ಅಂತ ಹೇಳ್ತೇವೆ ನಾವು ಅದನ್ನು.
ಕೃಷ್ಣಪಕ್ಷದ ದಶಮಿಯ ನಂತರ ಬರುವುದನ್ನು ಬಹುಳ ಏಕಾದಶಿ ಅಂತ ಹೇಳಿ, ಒಂದು ಶುದ್ಧ ಏಕಾದಶಿ, ಒಂದು ಬಹುಳ ಏಕಾದಶಿ. ಅಂದರೆ ಕೃಷ್ಣಪಕ್ಷದಲ್ಲಿ ಬಂದರೆ ಅದು ಬಹುಳ ಏಕಾದಶಿ. ಈಗಿನ್ನು ನಾವೀಗ ಈ ಜ್ಯೇಷ್ಠ ಮಾಸ ನಡೀತಾ ಇದೆ, ಮುಂದಿನ ಏಕಾದಶಿ ಆಷಾಢ ಶುದ್ಧ ಏಕಾದಶಿ ಏನಿದೆ, ಪ್ರಥಮ ಏಕಾದಶಿ ಅಂತೇಳಿ ನಾವು ಅದನ್ನು ಕರಿತೇವೆ. ಅಲ್ಲಿ ನಾವು ಆ ಮಹಾವಿಷ್ಣುವಿನ ಅಲ್ಲಿಂದ ನಂತರ ಮಾರ್ಗಶಿರಮಾಸದ ಶುದ್ಧ ಏಕಾದಶಿಯವರೆಗೆ ಅವತ್ತಿನ ದಿವಸವನ್ನು ನಾವು ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡ್ತೇವೆ. ಈ ಅವಧಿ ಏನಿದೆ, ಆಷಾಢ ಮಾಸದ ಏಕಾದಶಿ, ಶ್ರಾವಣ ಮಾಸದ ಏಕಾದಶಿ, ಭಾದ್ರಪದ ಮಾಸದ ಏಕಾದಶಿ, ಅದಾಗಿ ಮಾರ್ಗಶಿರ ಮಾಸದ ಏಕಾದಶಿ ಬರ್ತದೆ, ಕಾರ್ತಿಕ ಮಾರ್ಗಶಿರ ಮಾಸದ ಏಕಾದಶಿ. ಇಷ್ಟು ಅವಧಿಯಲ್ಲಿ ಮಹಾವಿಷ್ಣು ಯೋಗ ನಿದ್ರಾರೂಢನಾಗಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ನಮಗೆ ಅದು ಮಾಸಗಳೇ ಹೊರತು ಮಹಾವಿಷ್ಣುವಿಗೆ ಅದು ಒಂದು ಕ್ಷಣ. ಚತುರ್ಯುಗಗಳು ಮರಳಿ ಮರಳಿ 72 ಆವೃತ್ತಿ ಬಂದರೆ ಅಜಗ ಒಂದು ದಿನ, ಬ್ರಹ್ಮನಿಗೆ ಅದು ಒಂದು ದಿವಸ ಅಷ್ಟೇ. ಹಾಗೆಯೇ ಮಹಾವಿಷ್ಣುವಿಗೆ ನಾವು ಹೇಳುವಂಥ ಈ ತಿಂಗಳುಗಳು ವರ್ಷ ಅದೆಲ್ಲ ಒಂದು ಕ್ಷಣ. ಕ್ಷಣ ಅಂದರೆ ಅನಿಷ್ಠೆ, ಒಂದು ಕಣ್ಣು ಮಿಟುಕಿಸೋದಕ್ಕೆ ಕ್ಷಣ ಅಂತ ಹೇಳ್ತೇವೆ. ವ್ರತ ಅನ್ನುವಾಗ ಇದರಲ್ಲಿ ನಿಷ್ಕಾಮಕರ್ಮ ಅಂತ ನಾವು ಇದನ್ನು ಹೇಳ್ತೇವೆ. ಯಾವುದೇ ಒಂದು ವ್ರತವೇ ಆಗಲಿ, ಪೂಜೆಯೇ ಆಗಲಿ, ಹೋಮವೇ ಆಗಲಿ, ಮಾಡಲಿಕ್ಕೆ ಸಲಕರಣೆಗಳು ಬೇಕು, ವಸ್ತುಗಳೆಲ್ಲ ಬೇಕು, ಖರ್ಚಿದೆ, ದ್ರವ್ಯಗಳನ್ನು ತಗೊಂಬರಬೇಕು, ಇನ್ನೊಂದು ಮಾಡಬೇಕು. ಆದರೆ ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಮನಸ್ಸಿದ್ದರೆ ಸಾಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಧರ್ಮ ಸಾಧನೆಯನ್ನು ಮಾಡಲಿಕ್ಕೋಸ್ಕರ ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟ. ಈ ಶರೀರವನ್ನು ತಿಂಗಳಲ್ಲಿ 14 ದಿವಸ ಪೂರ್ತಿ ನಾವು ಇಲ್ಲಿವರೆಗೆ ತಿಂದು 14ರಲ್ಲಿ 15 ದಿವಸ ಒಂದು ಪಕ್ಷ, ಒಂದು ಮಾಸಕ್ಕೆ 30 ದಿನ ಆದರೆ ಒಂದು ಪಕ್ಷ ಅಂದರೆ 15 ದಿವಸ. ಅದರಲ್ಲಿ ದಶಮಿಯ ಪೂರ್ಣ ಒಂದು ತಿಥಿ ಅಂತ ನಾವು ಲೆಕ್ಕ ಮಾಡಿದ್ರೆ ದಶಮಿಯಿಂದ ದಶಮಿಗೆ ಹೇಳ್ತಾರೆ, ಚಂದ್ರಬಲ ಇರುವಂಥದ್ದು. ನೋಡಿ, ಈಗ ಅಮಾವಾಸ್ಯೆಗೆ ಚಂದ್ರ ಏನು ಕಾಣಿಸೋದೇ ಇಲ್ಲ, ಪಾಡ್ಯದಿಂದ ಸ್ವಲ್ಪ ಸ್ವಲ್ಪನೇ ಚಂದ್ರನ ವೃದ್ಧಿ ಆಗ್ತಾ ಬರುತ್ತೆ. ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ, ಇಲ್ಲಿ ದಶಮಿ, ಆಮೇಲೆ ಏಕಾದಶಿ. ಆ ದಶಮಿಯ ನಂತರದ ಏಕಾದಶಿ ಇಡೀ ದಿನ ಅಂದರೆ 60 ಗಳಿಗೆ ಒಂದು ತಿಥಿಗೆ ನಮಗೆ ಲೆಕ್ಕ. ತಿಥಿ ಅಂತಂದರೆ 21.5 ಗಳಿಗೆಗೆ 1 ಗಂಟೆ, 60 ಗಳಿಗೆಗೆ 24 ಗಂಟೆ ಆಗುತ್ತೆ. ಯಾವುದೇ ಒಂದು ತಿಥಿ ಏಕಾದಶಿ ತಿಥಿ ಅನ್ನುವಂಥದ್ದು ಒಂದು ದಿವಸ ಅಂತ ಲೆಕ್ಕ ಇಟ್ಕೊಳ್ಳೋಣ. ಅಷ್ಟು ಅವಧಿ ಉಪವಾಸದಿಂದ ಇರೋದು. ಅಂದರೆ ಈ ಶರೀರಕ್ಕೆ ನೋಡಿ, ನಾವಾಗ ಹೇಳಿದಾಗೆ ಪ್ರಾಯಶ್ಚಿತ್ತವೂ ಆಗಬೇಕು, ಅದರ ಜೊತೆಗೆ ಪುಣ್ಯಪ್ರದವೂ ಆಗಬೇಕು, ಕಾಮ್ಯಕರ್ಮವೂ ಆಗಬೇಕು. ಇದಿಷ್ಟು ಆಗಬೇಕು ಅಂತಾದಾಗ ಏನು ಖರ್ಚಿಲ್ಲದೆ ಏನು ಮಾಡೋದು, ಉಪವಾಸ ವ್ರತ. ಇಲ್ಲಿ ಉಪವಾಸ ಅನ್ನುವಂಥ ಶಬ್ದಾರ್ಥ ನಾವು ಮೊನ್ನೆ ಹೇಳಿಯಾಗಿದೆ, ಉಪ ಸಮೀಪೇ ಮಾಸ ಇತ್ಯುಪವಾಸ ಅಂತಂದರೆ ಭಗವಂತನ ಸಾಮೀಪ್ಯದಲ್ಲಿ ಇರುವಂಥದ್ದು. ಕಾಯಿಕ ವಾಚಿಕ ಮಾನಸಿಕ ಏಕಾದಶಿ ವ್ರತವನ್ನು ಹೇಗೆ ಮಾಡೋದು, ಹಿಂದಿನ ದಿವಸ ದಶಮಿಯಿಂದಲೇ ಆರಂಭ ಮಾಡಿಕೊಂಡು ರೂಢಿಯಾಗಬೇಕಲ್ಲ ಮನುಷ್ಯನಿಗೆ. ಯಾವುದೇ ಆಗಲಿ 3 ಹೊತ್ತು 4 ಹೊತ್ತು 6 ಹೊತ್ತು ತಿಂದು ಈ ಶರೀರನ ಪೋಷಣೆ ಮಾಡ್ಕೊಂಡಿರುವಂಥ ನಮಗೆ ಒಂದೇ ಸತಿ ಏನು ತಿಂದೆ ಕೂತ್ಕೊ ಅಂತ ಹೇಳಿದ್ರೆ ಶರೀರ ಕೇಳಲ್ಲ. ಮನೋನಿಗ್ರಹ, ಮನಸ್ಸನ್ನು ಏಕಾಗ್ರತೆಯೆಡೆಗೆ ಕೊಂಡೊಯ್ಯುವಂಥದ್ದು ಕೂಡ ಈ ಏಕಾದಶಿ ವ್ರತ. ಮನಸ್ಸು ಅನ್ನುವಂಥದ್ದು ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಹೇಳ್ತಾನೇ ಇರುತ್ತೆ. ಆ ಮನೋನಿಗ್ರಹ ಶಕ್ತಿ ಅನ್ನುವಂಥದ್ದು ನಮಗೆ ಬರಲಿ ಅನ್ನೋದಕ್ಕೋಸ್ಕರ ಋಷಿಗಳು ಮುನಿಗಳು ನಮ್ಮ ಸನಾತನ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆ ಮೋಕ್ಷಕಾರಕನಾದಂತಹ ಸತಚಿತ್ತಾನಂದ ಸ್ವರೂಪಿಯಾದಂತಹ ಮಹಾವಿಷ್ಣುವಿನ ಸ್ಮರಣೆ ಆರಾಧನೆ ಅನ್ನುವಂಥದ್ದಿದೆ. ಅಲ್ಲಿ ನಾವು ಪ್ರಾತಸ್ನಾತರಾಗಿ ಎಲ್ಲ ಕೈಂಕರ್ಯವನ್ನು ತ್ಯಜಿಸಿ ಆ ಭಗವಂತನಿಗೋಸ್ಕರ, ಭಗವಂತನಿಗೋಸ್ಕರ ಅಂದರೆ ದೇವರಿಗೆ ಅದು ಬೇಕು ಅಂಥೇಳಿ ಅದಕ್ಕೆ ಅರ್ಥ ಅಲ್ಲ, ನಮಗೆ ಭಗವಂತನ ಅನುಗ್ರಹ ಆಗಬೇಕು ಅನ್ನುವುದಕ್ಕೋಸ್ಕರ ಇಡೀ ದಿನ ನಾವು ಯಾವುದೇ ರೀತಿಯ ಆಹಾರವನ್ನು ಶರೀರಕ್ಕೆ ಕೊಡದೆ ಶರೀರವನ್ನು ದಂಡನೆ ಮಾಡಿದ ಕೂಡಲೇ ಅದು ಪ್ರಾಯಶ್ಚಿತ್ತ ಆಯಿತು, ಪ್ರಾಯಶ್ಚಿತ್ತ ಕರ್ಮವೂ ಆಯಿತು. ಜೊತೆಗೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರಿಂದ ಏನಾಯಿತು,
ಪುಣ್ಯಪ್ರದವೂ ಆಯಿತು. ಅಂತಹ ಏಕಾದಶಿಯ ವ್ರತವನ್ನು ನಾವು ಮಾಡಬೇಕು. ಜೊತೆಗೆ ಅವನು ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಇದರಿಂದ ಅಂತ ಕೇಳಿದರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸದೇ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮೋ ವಹಾಮ್ಯಹಂ ಅಂತ ಹೇಳಿ ಪರಮಾತ್ಮ ಕೊಟ್ಟಂತಹ ಭಯ. ನಮ್ಮ ಯೋಗಕ್ಷೇಮವನ್ನು ಭಗವಂತ ನೋಡ್ಕೊಳ್ತಾನೆ ಯಾವಾಗ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸದೇ, ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಶರಣಾಗತರಾಗಿ ಯಾಚಕರಾಗಿ ನಾವೀ ವ್ರತವನ್ನು ಮಾಡಿತು ಅಂತ ಹೇಳಿ ಆದರೆ ಅದು ವ್ರತ ಅನ್ನಿಸ್ಕೊಳ್ಳುತ್ತೆ. ಇಲ್ಲದೇ ಇದ್ದರೆ ವೃಥ ಅಂತಾಗುತ್ತೆ, ಅಂದರೆ ಪ್ರಯೋಜನಕ್ಕಿಲ್ಲದ್ದು ಅಂತ. ಹಾಗಾಗದೆ ನಮಗೆ ಆ ಭಗವಂತನ ಅನುಗ್ರಹ ಆಗಲಿಕ್ಕೋಸ್ಕರ ಉಪವಾಸದಿಂದ ಇದ್ದು ಆ ಭಗವಂತನ ದೇವ್ಯಾಸಹ ಮಹೇಶ್ವರ ಆಹೃತ್ಕರ್ಣಿಕಾ ಮಧ್ಯೆ ಅಂತ ಹೇಳುವಂತಹ ಇಡೀ ನಾವಿಲ್ಲಿ ತಿಳ್ಕೊಳ್ಬೇಕಾದ್ದೇನು ಅಂತಂದರೆ ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ ಇದೆ ಇದರಲ್ಲಿ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವ ಅಂತರ್ಬಹಿಷ್ಟ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾವು ಮನಸ್ಸಿಗೆ ನೋಡಿ ಹೇಗೆ ಆ ಭಗವಂತನ ಕಲ್ಪನೆ ಮಾಡಿಕೊಳ್ಬೇಕು ಅಂತಂದರೆ, ಏನೆಲ್ಲ ಭೂಮಂಡಲ ನಮ್ಮ ಕಣ್ಣು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಯಾವುದನ್ನು ಮನುಷ್ಯ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯನ್ನಾಗಲಿ, ಪ್ರಕೃತಿಯನ್ನಾಗಲಿ, ಗಾಳಿಯನ್ನಾಗಲಿ, ಏನು ಬೇಕಿದ್ರೂ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ಕೋಬೋದೇ ಹೊರತು, ತೇನ ವಿನಾ ತ್ರಿಣಮಪಿ ನ ಚಲತೆ ಅಂತ ದಾಸರು ವರ್ಣನೆ ಮಾಡಿದರು. ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡದೇ ಇಲ್ಲ ಆ ಭಗವಂತನ ಕೃಪೆ ಇಲ್ಲದೆ. ಅಂತಹ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನನ್ನು ನಾವು ಪರಿಪೂರ್ಣವಾಗಿ ಶರಣಾಗತರಾಗಿ ಯಾಚನೆ ಮಾಡುವಂಥದ್ದೇ ಏಕಾದಶಿ ವ್ರತ. ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಅಂತೇಳಿ ಯಾರು ಬೇಕಾದ್ರೂ ಮಾಡ್ಬೋದಾ? ಎಲ್ಲರಿಗೂ ಈಗ ಸಣ್ಣ ಮಕ್ಕಳಿರ್ತಾರೆ, ಪುಟಾಣಿ ಮಕ್ಕಳು, ಅವರಿಗೆ ಉಪವಾಸ ಇರಿ ಅಂತಂದರೆ ಅವರಿಗೆ ಪ್ರಾಯಶ್ಚಿತ್ತ ಕರ್ಮ ಅಲ್ಲ ಅದು. ಅವರು ಪಶ್ಚಾತ್ತಾಪವನ್ನು ಪಡುವಂತಹ ಪಾಪವನ್ನು ಮಾಡೇ ಇರೋದಿಲ್ಲ ಪಾಪ ಮಕ್ಕಳು. ಹಾಗಾಗಿ ನಾವು ಅವರನ್ನು ಉಪವಾಸ ವ್ರತ ಮಾಡಿ ಅಂತ ಹೇಳಿ ಹಿಡಿದು ಒತ್ತಿ ಮಾಡುವಾಗಿಲ್ಲ. ಎಲ್ಲಿಯವರೆಗೂ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ಶಾಸ್ತ್ರ, 5 ವರ್ಷದ ಒಳಗಿನ ಮಕ್ಕಳು ದೇವ್ರಿಗೆ ಸಮಾನ. ಏನೇ ಆಗಲಿ, ದೇವರಿಗೆ ಒಂದು ನೈವೇದ್ಯ ಇಟ್ಟಿದ್ದೇನೆ, ಆ ಮಗು ಓಡ್ ಬಂದು ಕೈ ಹಾಕಿ ಬಾಯಿಗೆ ಹಾಕಿಬಿಡ್ತು ಅಂತಂದರೆ ಅದು ಭಗವಂತ ಸ್ವೀಕಾರ ಮಾಡಿದ ಅಂತ ನಾವು ತಿಳ್ಕೋಬೇಕೇ ಹೊರತು, ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೀವಿ ಪೂಜೆ ಅದು ಇದು ಅಂತಂದರೆ ಅಲ್ಲಿ ಮುಟ್ಬೇಡ, ಇದು ಮುಟ್ಬೇಡ, ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಏ ದೇವ್ರಿಗಿಟ್ಟಿದ್ದೀವಪ್ಪ, ಭಯ ಬಿದ್ದೋಗ್ಬಿಡ್ಬೇಕು ಪಾಪ ಮಗು. ಅದೆಲ್ಲ ವಾತ್ಸಲ್ಯಮಯನಾದಂತಹ, ಮಾತೃ ವಾತ್ಸಲ್ಯದಿಂದ ತುಂಬಿದಂತಹ, ಪ್ರೇಮಮಯಿಯಾದಂತಹ ಭಗವಂತ ಯಾವಾಗಲೂ ಅನುಗ್ರಹಕಾರಕ. ಯಾರೂ ಏನೂ ಭಗವಂತ ಅಂದ ಕೂಡಲೇ ಅವನು ಯಾವಾಗಲೂ ನಮಗೆ ಅನುಗ್ರಹವನ್ನೇ ಮಾಡ್ತಾನೆ. ಯಾವಾಗ ಅಂತಂದರೆ ಅನನ್ಯಾಶ್ಚಿಂತೆಯಂತೋ ಮಾ ಭಗವಂತನ ಸ್ಮರಣೆಯನ್ನು ನಾವು ಯಾವಾಗಲೂ ಮಾಡಿದರೆ. ಅಂತಹ ಸ್ವಾಮಿಯ ವ್ರತ ಏಕಾದಶಿ ವ್ರತ. ಅದರಲ್ಲಿ ನಾವು ನಿರ್ಜಲ ಉಪವಾಸ ಅಂತೇಳಿ ಕಠಿಣವಾದಂಥ ವ್ರತ ಮಾಡುವರಿದ್ದಾರೆ. ಕೆಲವರು ದೇಹ ತಡೆಯದೇ ಈಗ ವಯೋವೃದ್ಧರಿದ್ದಾರೆ, ಅವರಿಗೂ ಕೂಡ ಮಾಡಲಿಕ್ಕಾಗುವುದಿಲ್ಲ. ಯಾಕೆಂತಂದರೆ ಈಗಿನ ನಮ್ಮ ಆಹಾರ ವಿಹಾರದಿಂದ ಋಷಿ ಮುನಿಗಳಾಗೆ ಇರಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ನಮ್ಮ ದೇಹಸ್ಥಿತಿ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೌದಾಗಿದ್ದರೂ ಕೂಡ ನಾವು ಮೊದಲಿಂದ ಆ ಶರೀರಕ್ಕೆ ಅದನ್ನು ರೂಢಿ ಮಾಡಿಲ್ಲ. ಮನಸ್ಸು ಹೇಳ್ದಂಗೆಲ್ಲ ನಾವು ಕೇಳ್ತಾ ಇರ್ತೀವಿ. ಇದು ಏನು ಅಂತಂದರೆ ಒಂದು ಕತೆ ಬರುತ್ತೆ. ಒಂದು ರಾಜ ಏನು ಮಾಡ್ತಾನೆ, ಒಂದು ಮೇಕೆ ಏನಿರುತ್ತೆ, ಈ ಮೇಕೆನ ಹೊಟ್ಟೆ ತುಂಬಿಸಿ ಕರ್ಕೊಂಬಂದವರಿಗೆ 10,000 ಚಿನ್ನದ ವರಾಹ ಕೊಡ್ತೀನಿ ಅಂತ ಒಬ್ಬ ರಾಜ ಘೋಷಣೆ ಮಾಡ್ತಾನೆ. ಕಡೆಗೆ ಏನಾಗುತ್ತೆ, ಯಾರೋ ಎಲ್ಲ ಪ್ರಯತ್ನ ಮಾಡ್ತಾರೆ, ಮೇಕೆನ ತೊಗೊಂಡು ಹೋಗ್ತಾರೆ. ಪ್ರತಿದಿನ ಅಲ್ಲೊಂದು ಮೇಕೆ ತಂದಿಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲರೂ ಆಸೆ ಅಲ್ಲ 10,000 ಚಿನ್ನದ ವರಾಹ, ಮೇಕೆನ ಹೊಟ್ಟೆ ತುಂಬಿಸೋದು ಎಷ್ಟು ಸುಲಭ ಅಂತೇಳಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಹೊಟ್ಟೆ ತುಂಬ ಮಾಡಿ ಕರ್ಕೊಂಬಂದಾಗ ರಾಜ ಏನು ಮಾಡ್ತಾನೆ, ಒಂದು ಸುಮ್ಮನೆ ಹುಲ್ಲು ತೋರಿಸ್ತಾನೆ, ಮೇಕೆ ಬಾಯಿ ಹಾಕ್ಬಿಡುತ್ತೆ. ಏ ನೋಡು, ಹೊಟ್ಟೆ ತುಂಬಿಲ್ಲ ಮೇಕೆಗೆ, ತುಂಬಿದ್ರೆ ಅದು ಇದನ್ನು ತಿಂತಾ ಇರಲಿಲ್ಲ, ನೋಡು ಹೊನ್ನಡಿ ಆಚೆಗೆ. ಎಲ್ಲರೂ ಪ್ರಯತ್ನ ಪಟ್ಟರು, ಎಲ್ಲರೂ ಹೊಟ್ಟೆ ತುಂಬಿಸಿ ಕರ್ಕೊಂಬರೋದು ಮೇಕೆನ, ಹುಲ್ಲು ತೋರಿಸೋದು ರಾಜ, ಹುಲ್ಲು ತಿನ್ನೋದು ಮೇಕೆ, ಪ್ರಶಸ್ತಿ ಯಾರಿಗೂ ಸಿಗೋದೇ ಇಲ್ಲ.
ಕೊನೆಗೆ ಒಬ್ಬ ಯೋಚನೆ ಮಾಡ್ತಾನೆ, ಧೀಶಕ್ತಿ ಬುದ್ಧಿವಂತ ಅವನು, ಅವನೇನು ಮಾಡ್ತಾನೆ, ಮೇಕೇನು ಕರ್ಕೊಂಡು ಹೋಗ್ತೀನಿ ಸ್ವಾಮಿ, ನಾನು ಊಟ ಮಾಡಿಸಿ ಕರ್ಕೊಂಬರ್ತೀನಿ ಅಂತ. ಬೆಳಿಗ್ಗಿಂದ ಸಾಯಂಕಾಲದವ್ರಿಗೆ ಏನು ಮಾಡ್ತಾನೆ ಅವನಿಗೆ, ಮೇಕೆಗೆ ಹುಲ್ಲು ತೋರಿಸೋದು ಹೀಗೆ, ಅದು ತಿನ್ನೋಕೆ ಬಂತು ಅಂದರೆ ಫಟೀರ್ ಅಂತ ಒಂದೇ ಹೊಡೆಯೋದು ಅದಕ್ಕೆ. ಮೇಕೆಗೆ ಹುಲ್ಲು ಕೊಡೋದೇ ಇಲ್ಲ, ಹುಲ್ಲು ತೋರಿಸೋದು ಹೊಡೆಯೋದು, ಹುಲ್ಲು ತಿನ್ನೋಕೆ ಬಂದಾಗೆಲ್ಲ ಹೊಡಿತಾನೆ. ಬೆಳಿಗ್ಗಿಂದ ಸಾಯಂಕಾಲದವ್ರಿಗೆ ಈ ಹೊಡೆತ ತಿಂದು 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 ಮೇಕೆ ತಲೆನಲ್ಲಿ ಕೂತ್ಕೊಂಬಿಡ್ತು, ಹುಲ್ಲು ತಿಂದರೆ ವಧೆ ಬೀಳುತ್ತೆ ಅಂತ. ಸರಿ, ಸಾಯಂಕಾಲ ಆಯಿತು, ಕರ್ಕೊಂಬಂದ, ಸ್ವಾಮಿ ಹೊಟ್ಟೆ ತುಂಬ ತಿನ್ನಿಸಿದ್ದೀನಿ ನಾನು, ಮೇಕೆ ಹೊಟ್ಟೆ ತುಂಬಿತು ಅಂತ. ಆಗ ರಾಜ ಹುಲ್ಲಿಡಿತೆ, ಮೇಕೆ ಒಂದೇ ನೋಡುತ್ತೆ, ತಿಂದರೆ ಬೀಳುತ್ತೆ ವಧೆ ಅಂತ. ಮೇಕೆ ಹುಲ್ಲು ತಿನ್ನೋದಿಲ್ಲ, ಸುಮ್ಮನೆ ನಿಂತ್ಕೊಂಬಿಡುತ್ತೆ. ರಾಜ ಅವನಿಗೆ ಪಾರಿತೋಷಕವನ್ನು ಕೊಡ್ತಾನೆ. ಹಾಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ತಿನ್ನೋದಕ್ಕೆಲ್ಲ ಬೇಕು 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 ಅಂತ ಕೇಳುತ್ತೆ. ನಾವು ಬುದ್ಧಿ ಅನ್ನುವಂತಹ ಚಾವಟಿಯನ್ನು ಹಿಡ್ಕೊಂಡು ಹೊಡಿಬೇಕು ಮನಸ್ಸಿಗೆ, ಏ ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ ಹೇಳ್ತಾನೆ ಇರಬೇಕು ಮನಸ್ಸಿಗೆ. ಇಲ್ಲದಿದ್ದರೆ ಮನಸ್ಸು ಏನೆಲ್ಲ ಕೇಳುತ್ತೋ ಅದನ್ನೆಲ್ಲ ಕೊಟ್ಕೊಂಬಂದರೆ ದೈವಾನುಗ್ರಹ ಅನ್ನೋದು ನಮ್ಗೆ ಸಿಗಲ್ಲ. ಭಗವಂತನಿಗೋಸ್ಕರ ನಾವು ಈ ಆಹಾರವನ್ನು ತ್ಯಾಗ ಮಾಡುವಂಥದ್ದೇ ಏಕಾದಶಿ ವ್ರತ. ತ್ಯಾಗೇನ ಏಕೇನ ಅಮೃತತ್ವಮಾನಶು. ನಾವು ಈ ನಿರ್ಜಲ ಉಪವಾಸದಲ್ಲಿ ಅಂಬರೀಷ ಚಕ್ರವರ್ತಿ ಒಂದು ಕಥೆ ಬರುತ್ತೆ ಪುರಾಣದಲ್ಲಿ. ಅಂಬರೀಷ ಚಕ್ರವರ್ತಿ ಪ್ರತಿ ಏಕಾದಶಿಯನ್ನು ನಿರ್ಜಲ ಒಂದು ತೊಟ್ಟು ನೀರನ್ನು ಕುಡಿದೀರ ವ್ರತವನ್ನು ಮಾಡ್ತಾ ಇರ್ತಾನೆ. ದೂರ್ವಾಸ ಮಹರ್ಷಿಗಳು ಏನು ಮಾಡ್ತಾರೆ, ಇವನು ಎಷ್ಟು ಸತ್ಯನಿಷ್ಠ ವ್ರತನಿಷ್ಠ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ದೂರ್ವಾಸರು ಅಂದರೆ ಈಶ್ವರನ ಅವತಾರನೇ. ಅವರೇನು ಮಾಡ್ತಾರೆ, ಇವನು ಪರೀಕ್ಷೆ ಮಾಡಬೇಕು ಅಂತ ಶಿಷ್ಯ ಸಮೂಹ ಸಮೇತ ಬರ್ತಾರೆ. ಏಕಾದಶಿ ದಿನ ನೇರವಾಗಿ ಬಂದರು. ಏಕಾದಶಿ ವ್ರತ ಹೇಗೆ ಅಂತಂದರೆ, ಏಕಾದಶಿ ಪೂರ್ತಿ ಮುಗಿದ ಮೇಲೆ ದ್ವಾದಶಿಯಲ್ಲಿ ಆಹಾರ ತಗೊಳ್ಳೋವಂಥದ್ದು. ವ್ರತ ಸಮಾಪ್ತಿ ಮಾಡ್ಕೋಬೇಕು, ಯಾವುದೇ ಆಗಲಿ ವ್ರತ ಸಂಪನ್ನ ಆಗಬೇಕು ಅಂತಂದರೆ ವ್ರತವನ್ನು ಪೂರ್ತಿ ಮಾಡ್ಕೋಬೇಕಾಗುತ್ತೆ. ನಾಲ್ಕೈದು ದಿನ ಉಪವಾಸ ಇದ್ದರೆ ಅದು ಏಕಾದಶಿ ವ್ರತ ಅನ್ನಿಸ್ಕೊಳ್ಳಲ್ಲ. ಏಕಾದಶಿ ದಿವಸ ಅದನ್ನು ಮಾರನೇ ದಿವಸ ಮಹಾವಿಷ್ಣುವಿನ ಆರಾಧನೆ ಮಾಡಿ ಪ್ರಸಾದವನ್ನು ತಗೊಳ್ಬೇಕು. ಏನಾಯಿತು, ಬಂದರು ದೂರ್ವಾಸ ಮಹರ್ಷಿಗಳು ಅಂಬರೀಷನ ಹತ್ರ. ಓಹೋಹೋ, ದೂರ್ವಾಸ ಮಹರ್ಷಿಗಳು ದಯ ಮಾಡಿಸ್ಬೇಕು ಅವರಿಗೆ ಆದರಾತಿಥ್ಯ ಎಲ್ಲ. ಹಾಗಿದ್ದರೆ ನಾನೀಗ ಏಕಾದಶಿ ವ್ರತದಲ್ಲಿ ಇದ್ದೀನಿ ಸ್ವಾಮಿ, ನಾಳೆ ದ್ವಾದಶಿ ನೀವು ಇಲ್ಲಿಯೇ ಪ್ರಸಾದಕ್ಕೆ ಬರಬೇಕು, ದ್ವಾದಶಿಯ ವಾರಣೆಗೆ ಪ್ರಸಾದ ಭೋಜನಕ್ಕೆ ಅಂತ ಆಹ್ವಾನ ಕೊಡ್ತಾನೆ. ಆಗ ದೂರ್ವಾಸರಾಯಿತು, ನಾನು ನದಿಗೆ ಹೋಗಿ ಶಿಷ್ಯ ಸಮೂಹ ಜೊತೆಗೆ ಹೋಗಿ ಸ್ನಾನಗೇನೆ ಎಲ್ಲ ಮಾಡಿಕೊಂಡು ಅನುಷ್ಠಾನ ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ. ದೂರ್ವಾಸ ಮಹರ್ಷಿಗಳು ಹೋದರು ಸ್ನಾನಕ್ಕೆ, ನದಿ ತೀರದಲ್ಲಿ ಕೂತ್ಕೊಂಬಿಟ್ರು, ಪದ್ಮಾಸನ ಹಾಕಿ ಧ್ಯಾನಾಸಕ್ತರಾಗಿ ಕೂತ್ಕೊಂಬಿಟ್ರು. ಕೂತ್ಕೊಂಡ್ರು, ಇಲ್ಲಿ ಏನಾಗೋಯ್ತು, ಈ ಕಡೆ ಏಕಾದಶಿ ಪೂರ್ತಿ ಮುಗಿಯಿತು, ದ್ವಾದಶಿ ಬಂತು, ದ್ವಾದಶಿ ಹತ್ತು ಗಳಿಗೆ ಮುಗೀತು, ಇಪ್ಪತ್ತು ಗಳಿಗೆ, ಮೂವತ್ತು ಗಳಿಗೆ, ನಲವತ್ತು ಗಳಿಗೆ, ಐವತ್ತು ಗಳಿಗೆ, ಅರವತ್ತೇ ಗಳಿಗೆ ದ್ವಾದಶಿ ಮುಗಿಯೋದ್ರೊಳಗಡೆ ವ್ರತ ಮುಗಿಸ್ಕೋಬೇಕು. ದೂರ್ವಾಸರು ಬರಲಿಲ್ಲ, ನೋಡಿದ್ರೆ ಅವರು ಧ್ಯಾನಾಸಕ್ತರಾಗಿದ್ದಾರೆ, ಅವ್ರನ್ನ ಎಬ್ಬರಿಸುವಂಥ ಧೈರ್ಯ ಯಾರಿಗೂ ಇಲ್ಲ. ದೂರ್ವಾಸರು ಅಂದರೆ ಅತ್ಯಂತ ಕೋಪಿಷ್ಠರು, ಅವರು ಅವ್ರನ್ನ ಎಬ್ಬಿಸೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸಂದರ್ಭ ಕಡೆಗೆ ಅಲ್ಲಿದ್ದ ಋಷಿಗಳು ಹಿರಿಯರೆಲ್ಲ ಹೇಳಿದ್ರು, ನೀನೇನು ಮಾಡೀಗ, ಒಂದೇ ಒಂದು ಉದಾಹರಣೆ, ನೀರು ತೀರ್ಥ ತಗೊಂಡು ನಿನ್ನ ವ್ರತನ ಮುಗಿಸ್ಕೊಂಬಿಡು, ದೂರ್ವಾಸರು ಬಂದಮೇಲೆ ಅವ್ರ ಜೊತೆ ಭೋಜನ ಪ್ರಸಾದ ಎಲ್ಲ ತಗೋಬೋದು ಅಂತ. ಆಯಿತು ಅಂತೇಳಿ ಅಂಬರೀಷ ಚಕ್ರವರ್ತಿ ಏನು ಮಾಡ್ತಾನೆ, ಒಂದೇ ಒಂದು ಉದಾಹರಣೆ ನೀರು ಹಾಕ್ಕೊಂಡು ತಗೊಂಡಿದ್ದೆಷ್ಟೋ ತಕ್ಷಣ ದೂರ್ವಾಸರಲ್ಲಿ ಬಂದರು. ಹಾಂ, ನೋಡ್ದ, ನೀನು ನನ್ನನ್ನು ಆತಿಥ್ಯಕ್ಕೆ ಕರೆದು, ಈ ದ್ವಾದಶಿಯ ಪಾರಣೆಗೆ ನನ್ನ ಕರೆದು, ನೀನು ವ್ರತನ ನನ್ನ ಬಿಟ್ಟುಬಿಟ್ಟು ಸಂಪನ್ನ ಮಾಡಿಕೊಂಡೆ ಅಂತ ಸಿಟ್ಟು ಬಂದುಬಿಡ್ತು ದೂರ್ವಾಸರಿಗೆ. ಇದು ದೂರ್ವಾಸರ ಸಿಟ್ಟು ಅನ್ನುವಂಥದ್ದು ಭಕ್ತನ ಪರೀಕ್ಷೆ ಇದೆ. ಈಗ ಅವರೇನು ಮಾಡ್ತಾರೆ, ತಪಶಕ್ತಿಯಿಂದ ಒಂದು ಚಕ್ರನ ಸೃಷ್ಟಿ ಮಾಡಿ ಈ ಅಂಬರೀಷ ಚಕ್ರವರ್ತಿಯ ತಲೆ ತೆಗೆದು ಬಿಡು ಅಂತ ಕಳಿಸ್ತಾನೆ. ಅಂಬರೀಷ ಚಕ್ರವರ್ತಿ ಪಾಪ, ಅವನೇನು ಮಾಡೋಕ್ಕೆ ಸಾಧ್ಯ, ವ್ರತ ಭಂಗ ಆಗೋಗುತ್ತೆ ಅನ್ನುವ ದೃಷ್ಟಿಯಿಂದ ಗುರು ಹಿರಿಯರ ಆದೇಶದ ಪ್ರಕಾರ ಒಂದು ತೀರ್ಥ ಕೊಡದಿರ್ತಾನಷ್ಟೇ. ಅವನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ಅಂತ ನಿಂತ್ಕೊಂಬಿಟ್ಟ. ತಕ್ಷಣದಲ್ಲಿ ಇನ್ನೇನು ದೂರ್ವಾಸರಿಂದ ಸೃಷ್ಟಿ ಮಾಡಿದಂಥ ಚಕ್ರ ಬಂದು ಅಂಬರೀಷ ಚಕ್ರವರ್ತಿಯ ಕುತ್ತಿಗೆ ಕತ್ತರಿಸ್ಬೇಕು ಅನ್ನೋ ಹೊತ್ತಿಗೆ ತಕ್ಷಣ ಸುದರ್ಶನ ಚಕ್ರ ಬಂದು ಅಡ್ಡ ನಿಲ್ಲುತ್ತೆ. ಸುದರ್ಶನ ಚಕ್ರ ಅಡ್ಡ ಬಂದು ನಿಂತು ಈ ದೂರ್ವಾಸರಿಂದ ಸೃಷ್ಟಿಯಾದಂತಹ ಏನು ಚಕ್ರ ಇದೆ ಅದನ್ನು ನಷ್ಟ ಮಾಡಿಬಿಡುತ್ತೆ. ಸುದರ್ಶನ ಚಕ್ರ ತಿರ್ಕೊಂಬಿಡ್ತು ಈ ಕಡೆಗೆ ದೂರ್ವಾಸರ ಕಡೆಗೆ. ಏನು ಮಾಡೋದು, ದೂರ್ವಾಸರು ನೋಡ್ತಾ ಇದ್ರೆ ಸುದರ್ಶನ ಚಕ್ರ ತನ್ನ ಕಡೆಗೆ ಬರ್ತಾ ಇದೆ. ಇದು ಭಗವಂತನ ಲೀಲೆ,
ಭಗವಂತ ಜಗತ್ತಿಗೆ ತೋರಿಸ್ಬೇಕಲ್ಲ, ದೂರ್ವಾಸರು ಹೊಡೆದರು. ತಪೋ ನಿರತರು ಬಂದು ಈಶ್ವರನ ಹತ್ರ ಹೇಳಿದ್ರು, ಅಪ್ಪ ಸುದರ್ಶನ ಚಕ್ರ ಬರ್ತಾ ಇದೆ, ನನ್ನ ಪ್ರಾಣ ಉಳಿಸು. ಅಯ್ಯಯ್ಯೋ ನಮ್ಮ ಕೈನಲ್ಲಿ ಆಗಲ್ಲ ಸ್ವಾಮಿ ಎಂದಾಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ದೂರ್ವಾಸ ಮಹರ್ಷಿಗಳು, ಅಲ್ಲೂ ಆಗಲ್ಲ. ಕೊನೆಗೆ ಶ್ರೀಮನ್ನಾರಾಯಣನ ಸಾನ್ನಿಧ್ಯಕ್ಕೆ ವೈಕುಂಠಕ್ಕೆ ಬಂದು ಅಲ್ಲಿ ಸ್ತುತಿ ಮಾಡ್ತಾನೆ. ಶಂಖಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತವಿರುವಂತಹ ಶಂಖಚಕ್ರ ಗದಾ ಪದ್ಮಗಳಿಂದಲೂ ವನಮಾಲೆಯಿಂದಲೂ ವಿಭೂಷಿತ ಅಂತಹ ಆ ಸ್ವಾಮಿಯನ್ನು ಎಷ್ಟೇ ಸ್ತುತಿ ಮಾಡಿದರೂ ನಾರಾಯಣ ಹೇಳ್ತಾನೆ, ಅಪ್ಪ ಗುರುಗಳೇ ಇದು ಆಗುವಂಥ ಕೆಲಸ ಅಲ್ಲ, ಅವನು ಸುದರ್ಶನ ಭಕ್ತ ಪರಾಧೀನ, ಭಕ್ತರ ರಕ್ಷಣೆಗೋಸ್ಕರನೇ ಅವನು ಇರುವಂಥವನು, ಅವನು ಶಿಷ್ಟರ ಪರಿಪಾಲನೆಗೋಸ್ಕರ ಮುಂದೆ ನಿಂತಿರೋದು, ನಮ್ಮಿಂದಲೂ ಇದು ಆಗುವಂಥ ಕೆಲಸ ಅಲ್ಲ, ನೀವು ಅಂಬರೀಷ್ ಚಕ್ರವರ್ತಿನೇ ಕೇಳ್ಕೋಬೇಕು ಅಂತ. ಏನು ಮಾಡ ಬೇರೆ ದಾರಿ ಇಲ್ಲಲ್ಲ, ದೂರ್ವಾಸರು ನೇರವಾಗಿ ಬಂದು ಅಂಬರೀಷ ಚಕ್ರವರ್ತಿಯಲ್ಲಿ ಕೇಳ್ತಾನಪ್ಪ ನೋಡು, ನಿನ್ನ ರಕ್ಷಣೆಗೆ ಅಂತ ಬಂದು ಸುದರ್ಶನ ಪ್ರಾಣ ತೆಗಿಲಿಕ್ಕೆ ಬಂದುಬಿಟ್ಟಿದ್ದಾನೆ, ರಕ್ಷಣೆ ಮಾಡು ಅಂತ. ಅಂಬರೀಷ ಚಕ್ರವರ್ತಿ ದೂರ್ವಾಸರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ, ಎಲ್ಲಾದರೂ ಉಂಟ ಗುರುಗಳೇ, ನೀವು ಮಾರ್ಗದರ್ಶಕರು, ಜ್ಞಾನಿಗಳು, ರುದ್ರಾಂಶ ಸಂಭೂತರು, ನಿಮ್ಮನ್ನು ರಕ್ಷಣೆ ಮಾಡುವಂಥ ಚೈತನ್ಯ ನನಗಿಲ್ಲ, ನಮ್ಮನ್ನು ನಿಮ್ಮನ್ನು ಎಲ್ಲ ರಕ್ಷಣೆ ಮಾಡುವಂಥದ್ದು ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ನಾಮಾಮೃತ, ಅದನ್ನು ನಾವು ಹೇಳುವ ಅಂಥೇಳಿ ದೂರ್ವಾಸರಾದಿಯಾಗಿ ಎಲ್ಲರೂ ಆ ನಾರಾಯಣನ ಸ್ಮರಣೆ ಮಾಡಿದಾಗ ಸುದರ್ಶನ ಅಲ್ಲಿಂದ ಮಾಯ ಆಗ್ತಾನೆ. ಹಾಗಿದ್ರೆ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತದೆ? ಅನನ್ಯಾಶ್ಚಿಂತೆಯಂತೋ ಮಾಮೇ ಜನಾ ಪರ್ಯುಪಾಸನೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಂ. ಭಕ್ತರಿಗೆ ಕಷ್ಟ ಬಂದಾಗ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳುದು ಈ ನಿರ್ಜಲ ಉಪವಾಸದ ಆ ಫಲ. ಏಕಾದಶಿ ವ್ರತ ಮಹಾತ್ಮೆಯಲ್ಲಿ ಅಂಬರೀಷ ಚಕ್ರವರ್ತಿಯನ್ನು ಮಹಾವಿಷ್ಣು ಸುದರ್ಶನ ದ್ವಾರ ರಕ್ಷಣೆ ಮಾಡ್ತಾನೆ. ಹಾಗೆಯೇ ಈ ಕೇಶವ ರಥಸ್ಥ ಕೇಶವನ್ ದೃಷ್ಟ್ವ ಪುನರ್ಜನ್ಮನ ವಿದ್ಯತೆ. ಭಗವಂತನ ಲೀಲೆಗಳು ತುಂಬ ಅನೇಕ. ಈಗ ನಾವು ಜಾತ್ರೆ ರಥೋತ್ಸವಕ್ಕೆಲ್ಲ ಏನಕ್ಕೆ ಹೋಗಬೇಕು? ಅಲ್ಲಿ ಆ ಜಾತ್ರಾ ಮಹೋತ್ಸವದಲ್ಲಿ ಮಹಾವಿಷ್ಣುವಿನ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗುವಂಥ ಜಾತ್ರೆಗೆ ಹೋಗಿ ನಾವು ಆ ದೇವರ ದರ್ಶನ ಮಾಡಿದರೆ ರಥಸ್ಥ ಕೇಶವಂ ದೃಷ್ಟ್ವ ಪುನರ್ಜನ್ಮ ನವಿದ್ಯತೆ ಅಂತ ಹೇಳಿದೆ. ನಮ್ಮ ಚರಮ ಗುರಿ ಏನು ಅಂತ ಹೇಳಿದರೆ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನೆಡೆಗೆ ಸಾಗುವಂಥದ್ದೇ ಆಗಿದೆ. ಅಂತಹ ಯೋಗ ಭಾಗ್ಯ ಏಕಾದಶಿ ವ್ರತದಿಂದ ನಮಗೆ ಲಭ್ಯವಾಗುತ್ತದೆ. ಅದನ್ನೇ ಆಚಾರ್ಯ ಶಂಕರರೇನು ಹೇಳ್ತಾರೆ ಅಂತಂದರೆ, ಭಜ ಗೋವಿಂದಂ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಅಂತೇಳಿ ಆಚಾರ್ಯರು ಆದೇಶ ಮಾಡ್ತಾರೆ. ನಮಗೆ ಕಷ್ಟ ಬಂದಾಗ ಇನ್ನೊಂದಾದಾಗ ಮಾತ್ರ ಅಲ್ಲ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ನಮಗೆ ಪ್ರಾಣ ಉತ್ಕ್ರಮಣ ಕಾಲದಲ್ಲಿ ಯಾರು ನಮ್ಮನ್ನು ರಕ್ಷಣೆ ಮಾಡುವಂಥವರಿಲ್ಲ. ಹಾಗಾಗಿ ಈಗಲಿಂದಲೇ ನೀನು ಗೋವಿಂದನ ನಾಮಸ್ಮರಣೆ ಮಾಡಬೇಕು. ಮಾಡ್ತು ಅಂತಂದರೆ ನಿನ್ನೆ ನಾವು ಆ ಚೌತಿ ಕತೆ ಹೇಳುವಾಗ ಹೇಳಿದ್ವಿ, ಜ್ಞಾಪಕ ಇದೆಯೋ, ಗಣೇಶೇತಿ ಗಣೇಶೇತಿ ಪುತ್ರ ಮಾಹೂಯ ಸತ್ವರಂ, ಆ ಗಣಪತಿಯ ನಾಮಸ್ಮರಣೆ ಮಾಡಿದ್ರಿಂದ ಅವನು ಮಹಾರಾಜ ಆದ ಅಂತ. ನಾರಾಯಣನ ಸ್ಮರಣೆ ಮಾಡಿ ದೇಹತ್ಯಾಗ ಆಗಬೇಕಿದ್ರೆ ಈ ಮನಸ್ಸಿಗೆ ಅಭ್ಯಾಸ ಆಗಬೇಕು. ಅದು ಮೊದಲಿಂದಲೇ ಅಭ್ಯಾಸ ಮಾಡಿ 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 ಆ ಗೋವಿಂದನ ಮಹಾವಿಷ್ಣುವಿನ ಸಂಕೀರ್ತಿಯನ್ನು ಮಾಡಿ ಏಕಾದಶಿ ವ್ರತಾದಿಗಳನ್ನು ಮಾಡಿ ಆ ಭಗವಂತನ ಕೃಪೆಗೆ ಅನುಗ್ರಹಕ್ಕೆ ನಾವು ಪಾತ್ರರಾಗುವಂತಹ ಯೋಗವು ಭಾಗ್ಯವು ಈ ಏಕಾದಶಿ ವ್ರತದಲ್ಲಿದೆ. ಅಂತಹ ವ್ರತವನ್ನು ಸರ್ವರೂ, ಇದಕ್ಕೇನು ಖರ್ಚಿಲ್ಲ, ಮನಸ್ಸಿದ್ರೆ ಸಾಕು, ಅಂತಹ ವ್ರತವನ್ನು ಮಾಡಿ ಎಲ್ಲರೂ ಸರ್ವರೂ ಆ ಭಗವಂತನ ಕೃಪಾ ವಿಶೇಷಕ್ಕೆ ಪಾತ್ರರಾಗಿ ಅಂತ ಹೇಳಿ ಆ ಸ್ವಾಮಿಯು ಎಲ್ಲರಿಗೂ ವ್ರತವನ್ನು ಮಾಡುವಂಥ ಮನಸ್ಸನ್ನು, ಬುದ್ಧಿಯನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇವೆ. ಇದರ ಜೊತೆಗೆ ಎಲ್ಲ ಆಸ್ತಿಕ ಮಹಾಶಯರ ಸಂಕಷ್ಟಗಳ ದುರಿತಗಳ ನಿವೃತ್ತಿಗಾಗಿ ಬೆಂಗಳೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಜುಲೈ 7ನೇ ತಾರೀಕು ನಾವು ಶನಿಶಾಂತಿ ಹೋಮ, ಅದೇ ರೀತಿಯಾಗಿ ಸುದರ್ಶನ ಹೋಮ, ಅದೇ ರೀತಿಯಾಗಿ ನಾಗರಕ್ಷಾ ಹೋಮ, ಆರೋಗ್ಯ ಭಾಗ್ಯಕ್ಕೋಸ್ಕರ ಮೃತ್ಯುಂಜಯ ಹೋಮ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹೋಮಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬನ್ನಿ, ಪಾಲ್ಗೊಳ್ಳಿ, ತಾಯಿಯ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಯಾರಿಗೇ ಆಗಲಿ ಬರಲಿಕ್ಕೆ ಆಗದೇ ಇದ್ದಂಥವರಿದ್ದರೂ ಕೂಡ ಇಲ್ಲಿ ಕಾಣುವಂಥ ನಂಬರ್ಗೆ
ವಾಟ್ಸಪ್ನಲ್ಲಿ ಗೋತ್ರ ನಕ್ಷತ್ರ ಹೆಸರೆಲ್ಲ ಕಳಿಸಿದರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡ್ತೀವಿ, ಪ್ರಸಾದನೂ ಕಳಿಸ್ಕೊಡ್ತೀವಿ. ಎಲ್ಲರಿಗೂ ತಾಯಿ ಸನ್ಮಂಗಳವನ್ನು ಕೊಟ್ಟು ಸದಾ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ಆ ಜಗಜ್ಜನನಿಯ ಅಡಿದಾವರೆಯಲ್ಲಿ ನಾವು ಪ್ರಾರ್ಥನೆ ಮಾಡುವ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಿಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ ಜಗದಂಬಾರ್ಪಣಮಸ್ತು. ಓಕೆ ಗುರುಜಿ, ಏಕಾದಶಿ ಇರೋತಾ ಹಾಗೆ ನಿರ್ಜಲ ಉಪವಾಸದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ, ಧನ್ಯವಾದಗಳು. ವೀಕ್ಷಕರೇ, ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಭೇಟಿ ಕೊಡಬಹುದು. ಅಲ್ಲಿ ಗುರುಜಿಯವರ ಬಳಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಪರಿಹಾರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411100368 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 5606082.